ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ಪ್ರಜ್ವಲ್. ಇವತ್ತಿನ ವಿಡಿಯೋದಲ್ಲಿ ಬಿಗ್ ಬಾಸ್ ಸೀಸನ್ 8 66ನೇ ದಿನದಲ್ಲಿ ಏನಾಯಿತು ಅಂತ ತಿಳಿಸ್ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ ನೀವಿನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಸೊ ಇದ್ರ ಜೊತೆಗೆ ನಾನು ಬಿಗ್ ಬಾಸ್ ವೀಡಿಯೋಗಳನ್ನ ಹೊರತುಪಡಿಸಿ ಬೇರೆ ವೀಡಿಯೋಗಳನ್ನ ಕೂಡ ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ದಯವಿಟ್ಟು ನೀವು ಆ ವೀಡಿಯೋಗಳನ್ನ ನೋಡಿ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ ಪ್ರೋತ್ಸಾಹಿಸಿ ಅಂತ ಈ ವಿಡಿಯೋ ಮುಖಾಂತರ ಕೇಳ್ಕೊತಿದ್ದೀನಿ. ಸೊ ಈಗ ಎಪಿಸೋಡ್ನಲ್ಲಿ ಏನಾಯಿತು ಅಂತ ನೋಡೋಣ. ಸೊ ಮೊದಲನೇದಾಗಿ ಈಗ ಮಂಜು ಅವರು ಹಾಗೆಯೇ ಶುಭ ಪೂಜಾ ಇಬ್ಬರು ಕೂಡ ಮಾತಾಡ್ತಿರ್ತಾರೆ. ಸೊ ಇವ್ರು ಮಾತಾಡ್ತಿರೋವಂಥ ವಿಷಯ ಬಂದು ನಾವು ಹೊರಗಡೆ ಇರಬೇಕಾದ್ರೆ ಯಾರನ್ನಾದರೂ ಮಿಸ್ ಮಾಡಿಕೊಂಡ್ರೆ ಅಟ್ಲೀಸ್ಟ್ ಕಾಲ್ ಅಥವಾ ಮೆಸೇಜ್ ಮಾಡಾದರೂ ನಾವು ಮಾತಾಡ್ಬಿಡ್ತೀವಿ. ಬಟ್ ಇಲ್ಲಿ ಅದು ತುಂಬಾ ಕಷ್ಟ, ಯಾವ ಒಂದು ಸೌಲಭ್ಯಗಳು ಇಲ್ಲ, ನಾವು ಯಾರ ಜೊತೆನೂ ಕೂಡ ಮಾತಾಡೋಕ್ಕಾಗೋದಿಲ್ಲ, ತುಂಬ ಮಿಸ್ ಮಾಡಿಕೊಂಡು ಕೆಲವೊಮ್ಮೆ ಏನೋ ಸೈಕ್ ಆಗೋ ರೀತಿನೂ ಆಗಿಬಿಟ್ಟಿರುತ್ತೆ, ಅಷ್ಟು ಮಿಸ್ ಮಾಡ್ಕೋತಿರ್ತೀವಿ ಅಂತ ಮಾತಾಡ್ತಿರ್ತಾರೆ. ಸೊ ಇದೇ ಸಂದರ್ಭಕ್ಕೆ ಏನು ನಿಧಿಯವರು ಕೂಡ ಬಂದು ಜಾಯ್ನ್ ಆಗ್ತಾರೆ. ಅದಾದ ನಂತರ ಏನು ಕನ್ವರ್ಸೇಷನ್ ಸ್ವಲ್ಪ ಬದಲಾಗುತ್ತೆ. ಸೊ ಈಗ ಅಂದರೆ ಈ ಸಿಚುವೇಶನಲ್ಲಿ ನಾವು ಮನೆಯಿಂದ ಆಚೆ ಹೋದರೆ ಯಾವ ರೀತಿ ಇರುತ್ತೆ ಅಂತ ಮಾತಾಡಬೇಕಾದ್ರೆ, ಶುಭ ಪೂಂಜಾ ಅವರು ನನಗೆ ಖಂಡಿತವಾಗ್ಲೂ ಬೇಜಾರಾಗುತ್ತೆ. ನಾನು ಇಷ್ಟು ದೂರ ಬಂದಮೇಲೆ ಇನ್ನೊಂದು 2 ವಾರ ಇದ್ದಿದ್ರೆ ಚೆನ್ನಾಗಿರ್ತಿತ್ತೇನೋ ಅಂತೆಲ್ಲ ಅನಿಸುತ್ತೆ. ನನಗೆ ನಾನು ಇಷ್ಟು ದೂರ ಬಂದಮೇಲೆ ಫೈನಲಲ್ಲಿ ಇರಬೇಕು ಅಂತ ಖಂಡಿತವಾಗ್ಲೂ ಅನಿಸುತ್ತೆ ಅಂತ ಮಾತಾಡ್ತಾ ಇರ್ತಾರೆ. ಸೊ ಇದಾದ ನಂತರ ನೆಕ್ಸ್ಟ್ ಶುಭ ಪೂಂಜಾ ಅವರು ಹಾಗೆ ಮಂಜು ಅವರು ವಾಶ್ರೂಮ್ ಹತ್ರ ಇರ್ತಾರೆ. ಆಗ ಶುಭ ಪೂಂಜಾ ಅವರು ಬೇರೆ ಭಾಷೆಯಲ್ಲೇನೋ ಗೊಣಗ್ತಾ ಇರ್ತಾರೆ, ಅದು ಬೇರೆ ಭಾಷೆನೋ ಅಥವಾ ಭಾಷೆನೋ ಅಲ್ವೋ ಅದು ಕೂಡ ಗೊತ್ತಿಲ್ಲ. ಸೊ ಹೀಗೆ ಅವರು ಗೊಣಗ್ತಿರ್ಬೇಕಾದ್ರೆ ನಂತರ ಏನು ನಾವಾಡುವ ನುಡಿ ಕನ್ನಡ ನುಡಿ ಈ ಹಾಡನ್ನ ಬಿಗ್ ಬಾಸ್ ಅವರು ಪ್ಲೇ ಮಾಡ್ತಾರೆ. ಅದಾದ ನಂತರ ಶುಭ ಪೂಂಜಾ ಅವರು ಏನು ಎಚ್ಚೆತ್ಕೋತಾರೆ. ಇದಾದ ನಂತರ ನೆಕ್ಸ್ಟ್ ಶಮಂತ್ ಅವರು ಹಾಗೆ ರಘು ಇಬ್ರು ಕೂಡ ಮಾತಾಡ್ತಿರ್ತಾರೆ. ಸೊ ಇಲ್ಲಿ ಶಮಂತ್ ಅವರು ಹೇಳೋದೇನೆಂದ್ರೆ ಈ ಮನೇಲಿ ಇಬ್ಬಿಬ್ರು ಯಾರಾದರೂ ಜಗಳ ಆಡಿದ್ರೆ ಅದನ್ನ ನೋಡೋಕ್ಕಾಗಲ್ಲ, ಹೇಗಾದರೂ ಮಾಡಿ ನಾವೇ ಹೋಗಿ ಅವ್ರನ್ನ ಏನೋ ಫ್ರೆಂಡ್ಸ್ ಮಾಡಿಬಿಡೋಣ ಅಂತ ಅನ್ನಿಸ್ತಿರುತ್ತೆ. ಜೊತೆಗೆ ಈಗ ಮಂಜು ಅವರು ಹಾಗೆ ಪ್ರಶಾಂತ್ ಅವರು ಫ್ರೆಂಡ್ಸ್ ಆಗಿರೋದು ತುಂಬಾ ಖುಷಿ ಆಗ್ತಿದೆ ಅಂತ ಇನ್ನೂ ಇಬ್ರು ಕೂಡ ಮಾತಾಡ್ಕೋತಾರೆ. ಸೊ ಈಗ ನೆಕ್ಸ್ಟ್ ಪ್ರಿಯಾಂಕ್ ಅವರು ಬೆಡ್ರೂಮ್ನ ಎಲ್ಲಾನ ಗೂಡ್ಸಿ ಅದನ್ನ ಕಸ ಎತ್ತಾಕ್ಬೇಕಾದ್ರೆ ಫಸ್ಟ್ ಚಕ್ರವರ್ತಿ ಅವ್ರನ್ನ ಹೆಲ್ಪ್ ಕೇಳ್ತಾರೆ. ಚಕ್ರವರ್ತಿ ಅವರು ತಾವು ಹೆಲ್ಪ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ಶಮಂತ್ ಅವ್ರನ್ನ ಕರೀತಾರೆ. ಶಮಂತ್ ಕೂಡ ನಾನು ಹೆಲ್ಪ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಏನು ಪ್ರಶಾಂತ್ ಅವ್ರಿಗೆ ಹೆಲ್ಪ್ ಮಾಡೋಕೆ ಹೇಳ್ತಾರೆ. ಆಗ ಪ್ರಶಾಂತ್ ಇದ್ದವರು ನೀನೇನು ಹೆಲ್ಪ್ ಮಾಡಕ್ಕೆ ಹೋಗ್ಬಿಡ ಅವಳಿಗೆ, ಅವಳು ಸಿಕ್ಕಾಬಟ್ಟೆ ಸೋಂಬೇರಿ, ಅವಳೇ ಕೆಲಸ ಮಾಡಲಿ, 7th ಸ್ಟ್ಯಾಂಡರ್ಡ್ ಹುಡುಗಿರ್ಗಿರೋ ಅಷ್ಟು ಐಕ್ಯ ಅವಳಿಗಿರೋದು ಅಂತ ಹೇಳ್ತಾರೆ. ಅದಕ್ಕೆ ಶಮಂತ್ ಅವರು ಅಷ್ಟೆಲ್ಲ ನನಗೆ ಗೊತ್ತಿಲ್ಲ, ಬಟ್ ಆ ಕಸನ ತುಂಬೋಕೆ ಹೆಲ್ಪ್ ಮಾಡಿ ಅಂತ ಹೇಳಿದಾಗ ನೀನು ಹೋಗಪ್ಪ ಸುಮ್ಮನೆ ಅವಳು ತುಂಬಿಸ್ಕೊತಾಳೆ ಯಾಕೆ ತಲೆ ಕೆಡಿಸ್ಕೊತೀವಿ ಅಂತ ಹೇಳಿ ಶಮಂತ್ನ ಕಳಿಸ್ತಾರೆ. ಇದಾದ ನಂತರ ನೆಕ್ಸ್ಟ್ ರಘು ಅವರು ಹಾಗೆ ವೈಷ್ಣವಿ ಅವರು ಅಡುಗೆ ಮನೆಯಲ್ಲಿರ್ತಾರೆ. ಆಗ ವೈಷ್ಣವಿ ಅವರು ರಘು ಅವರಿಗೆ ಏನು ಈ ಎಲ್ಲ ಕೆಲಸಗಳನ್ನ ನೀನು ಮಾಡಬೇಕಲ್ವ ಅಂತ ಹೇಳಿ, ಅಂದರೆ ಪ್ಲೇಟ್ಗಳನ್ನೆಲ್ಲ ಎತ್ತಿಡಬೇಕಲ್ವಾ ಅಂತ ಹೇಳಿ ರಘು ಅವ್ರಿಗೆ ಹೇಳ್ತಿರ್ತಾರೆ. ಅದಾದ ನಂತರ ಕಂಟಿನ್ಯೂ ಮಾಡಿ ನನ್ನ ಹತ್ರ ಎಲ್ಲ ಕೆಲಸಗಳನ್ನ ನೀನು ಮಾಡಿಸ್ಕೊಂಡು, ಅಂದರೆ ನಿನಗೆ ಏನು ಹೆಲ್ಪ್ ಬೇಕಾದಾಗಲೂ ಕೂಡ ನನ್ನನ್ನು ಕರೀತಿರ್ತೀಯ, ಬಟ್ ಈಗ ನನ್ನ ಏನು ನೆಗ್ಲೆಕ್ಟ್ ಮಾಡಿ ದೂರ ಹೋಗ್ತಿದ್ಯಾ ಅಂತ ಹೇಳ್ತಿರ್ತಾರೆ. ಸೊ ಇದಾದ ನಂತರ ನೆಕ್ಸ್ಟ್ ಇವತ್ತಿನ ಮೊದಲನೇ ಟಾಸ್ಕ್ ಬಂದು ಡಮಾಲ್ ಡಿಮಿಲ್ ಅಂತ. ಸೊ ಇದು ಯಾವ ರೀತಿ ಅಂದರೆ ಇಬ್ಬರು ಪಾರ್ಟಿಸಿಪೆಂಟ್ಗಳು ಏನಿರ್ತಾರೆ ಅವರು ಬಲೂನ್ಗಳನ್ನ ಊದಿ ಹೊಡೆದಾಕಬೇಕಾಗಿರುತ್ತೆ. ಸೊ ಮೊದಲು 10 ಬಲೂನ್ಗಳನ್ನ ಯಾರು ಊದಿ ಹೊಡೆದಾಕ್ತಾರೆ ಅವರು ಈ ಒಂದು ಟಾಸ್ಕ್ನ ವಿನ್ನರ್ ಆಗ್ತಾರೆ. ಸೊ ಈ ಟಾಸ್ಕಲ್ಲಿ ಪಾರ್ಟಿಸಿಪೇಟ್ ಮಾಡೋದು ಯಾರೆಲ್ಲ ಅಂದರೆ ಪ್ರಶಾಂತ್ ಅವರು ಹಾಗೆಯೇ ವೈಷ್ಣವಿ ಅವರು. ಸೊ ಇಬ್ಬರು ಕೂಡ ಚೆನ್ನಾಗಿ ಆಡ್ತಾರೆ, ಬಟ್ ಪ್ರಶಾಂತ್ ಅವರು ಈ ಟಾಸ್ಕಲ್ಲಿ ಗೆಲ್ತಾರೆ. ಸೊ ಇದಾದ ನಂತರ ನೆಕ್ಸ್ಟ್ ಒಂದು ಆಕ್ಟಿವಿಟಿ ಇರುತ್ತೆ. ಸೊ ಈ ಆಕ್ಟಿವಿಟಿ ಏನು ಅಂತ ಕೇಳೋದಾದ್ರೆ ಫ್ರೀಡಮ್ ಫಾರ್ಚೂನ್ ಸನ್ಫ್ಲವರ್ ಆಯಿಲ್ ಏನಿದೆ ಇದರ ಲಕ್ಷಣ ಮತ್ತು ಉಪಯೋಗಗಳನ್ನ ಓದ್ಕೋಬೇಕಾಗಿರುತ್ತೆ ಎರಡು ಟೀಮ್ ಅವರು ಕೂಡ. ಸೊ ಇದಾದ ನಂತರ ಇದ್ರ ಮೇಲೆ ಒಂದು ಕ್ವಿಜ್ ಇರುತ್ತೆ. ಸೊ ಕ್ವಿಜಲ್ಲಿ ಯಾರು ಗೆಲ್ತಾರೆ ಅವ್ರಿಗೆ ಸೋತಿರುವಂಥ ಟೀಮ್ ಅವರು ಏನು ಫ್ರೆಂಚ್ ಫ್ರೈಸ್ನ ಮಾಡ್ಕೊಳ್ಬೇಕಾಗಿರುತ್ತೆ. ಸೊ ಇದರಲ್ಲಿ ಶುಭ ಪೂಂಜಾ ಅವ್ರದ್ದು ಒಂದು ಟೀಮ್ ಇರುತ್ತೆ ಮತ್ತು ರಘು ಅವ್ರದ್ದು ಒಂದು ಟೀಮ್ ಇರುತ್ತೆ. ಸೊ ಈ ಒಂದು ಆಕ್ಟಿವಿಟಿಲಿ ಗೆಲ್ಲೋದು ಶುಭ ಪೂಂಜಾ ಅವ್ರ ಟೀಮು. ಸೊ ಹಾಗಾಗಿ ರಘು ಅವರ ಟೀಮಲ್ಲಿ ಯಾರೆಲ್ಲ ಇರ್ತಾರೆ ಅವರೆಲ್ಲರೂ ಕೂಡ ಏನು ಶುಭ ಪೂಂಜಾ ಅವರ ಟೀಮ್ಗೆ ಫ್ರೆಂಚ್ ಫ್ರೈಸ್ನ ಮಾಡ್ಕೊಳ್ಬೇಕಾಗಿರುತ್ತೆ. ಸೊ ಇಲ್ಲಿ ರಘು ಅವರ ಟೀಮಲ್ಲಿ ಇದ್ದಿದ್ದು ಮಂಜು ಅವರು, ರಘು ಅವರು, ನಿಧಿ ಅವರು, ದಿವ್ಯ ಸುರೇಶ್ ಅವರು ಹಾಗೆಯೇ ಪ್ರಿಯಾಂಕಾ ಅವರು. ಸೊ ಇವರೆಲ್ಲರೂ ಸೇರಿಕೊಂಡು ಆಪೋಸಿಟ್ ಟೀಮ್ ಶುಭ ಪೂಂಜಾ ಅವರು ಏನಿರ್ತಾರೆ ಅವ್ರ ಟೀಮಲ್ಲಿರುವಂಥ ಅರವಿಂದ್, ಶುಭ ಪೂಂಜಾ, ಪ್ರಶಾಂತ್, ಶಮಂತ್ ಹಾಗೆಯೇ ವೈಷ್ಣವಿ ಅವರಿಗೆ ಒಂದು ತಿಂಡಿನ ಮಾಡ್ಕೊಳ್ಬೇಕಾಗಿರುತ್ತೆ. ಸೊ ಇಲ್ಲಿ ಒಂದು ಆಕ್ಟಿವಿಟಿಗೆ ಚಕ್ರವರ್ತಿ ಅವರು ಹಾಗೆಯೇ ದಿವ್ಯ ಹುಡುಗ ಇಬ್ಬರು ಕೂಡ ಇನ್ಚಾರ್ಜ್ ಆಗಿರ್ತಾರೆ. ಇದಾದ ನಂತರ ನೆಕ್ಸ್ಟ್ ಈಗ ಸೋತ ಟೀಮು ಗೆದ್ದ ಟೀಮ್ಗೆ ಏನು ಫ್ರೆಂಚ್ ಫ್ರೈಸ್ನ ಮಾಡ್ಕೊಡ್ಬೇಕಾಗಿರುತ್ತೆ. ಸೊ ಅದಕ್ಕಿಂತ ಮುಂಚೆ ಸೋತ ಟೀಮ್ ಏನಿರುತ್ತೆ ರಘು ಅವರ ಟೀಮ್ ಅವರೆಲ್ಲರೂ ಕೂತ್ಕೊಂಡು ಅಡುಗೆ ಮನೆಯಲ್ಲಿ ಕೆಳಗಡೆ ಬಚ್ಚಿಟ್ಕೊಂಡು ಕೂತ್ಕೊಂಡು ಏನು ನಿಪ್ಪಟ್ಗಳನ್ನ ತಿಂತಾರೆ. ಅದಾದ್ಮೇಲೆ ಅವರು ಇನ್ನು ಗೆದ್ದಿರುವಂಥ ಟೀಮ್ಗೆ ಫ್ರೆಂಚ್ ಫ್ರೈಸ್ನ ಮಾಡ್ಕೊಡ್ತಾರೆ. ಇದಾದ ನಂತರ ನೆಕ್ಸ್ಟ್ ಕ್ಯಾಪ್ಟನ್ ರೂಮ್ ಅಲ್ಲಿ ನಿಧಿ ಅವರು, ಮಂಜು ಅವರು ಹಾಗೆ ದಿವ್ಯ ಸುರೇಶ್ ಮೂರು ಜನ ಕೂಡ ಮಾತಾಡ್ತಿರ್ತಾರೆ. ಸೊ ಇಲ್ಲಿ ನಿಧಿ ಅವರು ಇವರಿಬ್ಬರಿಗೆ ಏನು ಹೇಳ್ತಾರೆ ಅಂದರೆ ಅರವಿಂದ್ ಅವರು ಗೇಮಲ್ಲಿ ಆಟಾಡ್ತಿರ್ಬೇಕಾದ್ರೆ ಏನಾದರೂ ಆರ್ಗ್ಯುಮೆಂಟ್ ಆದರೆ ಏನು ತುಂಬಾ ರ್ಯಾಶ್ ಆಗಿ ಮಾತಾಡ್ತಾರೆ, ಜೊತೆಗೆ ಜಗಳ ಆಡೋ ರೀತಿ ಆಡ್ತಾರೆ. ಅದಾದ ನಂತರ ಈಗ ನಾವು ಫ್ರೆಂಚ್ ಫ್ರೈಸ್ ಮಾಡ್ಕೊಡ್ಬೇಕಾದ್ರೂ ಕೂಡ ಏನು ಹಂಗೆ ಮಾಡು ಹಿಂಗೆ ಮಾಡು ಅಂತೆಲ್ಲ ಹೇಳ್ತಾ ಇದ್ರು ಅಂತ ಇವರಿಬ್ಬರಿಗೂ ಕೂಡ ಹೇಳ್ತಾರೆ. ನಂತರ ಅಲ್ಲೇ ಇದ್ದ ದಿವ್ಯ ಸುರೇಶ್ ಅವರು. ಸೊ ಇದೆಲ್ಲ ಜಾಸ್ತಿ ಏನು ಕ್ಯಾರಿ ಮಾಡೋದು ಬೇಡ, ಒಂದು 15 ನಿಮಿಷ ಅಷ್ಟೇ ನಮ್ಮ ತಲೆಯಲ್ಲಿರುತ್ತೆ, ಅದಾದ್ಮೇಲೆ ಎಲ್ಲ ನಾರ್ಮಲ್ ಆಗಿಬಿಡುತ್ತೆ, ಬಿಟ್ಬಿಡೋಣ ಅಂತ ಹೇಳ್ತಾರೆ. ಇದಾದ ನಂತರ ನೆಕ್ಸ್ಟ್ ಮತ್ತೊಂದು ಟಾಸ್ಕ್ ಇರುತ್ತೆ ಅಂಗಣದೊಳಗೆ ರಿಂಗಣ ಅಂತ. ಸೊ ಈ ಟಾಸ್ಕ್ ಯಾವ ರೀತಿ ಅಂತ ನೋಡೋದಾದ್ರೆ ಗಾರ್ಡನ್ ಏರಿಯಾದೊಳಗಡೆ ಒಂದು ಬಾರ್ಡರ್ನ ಹಾಕಿ ಅದರ ಒಳಗಡೆ ಏನು ಕಡ್ಡಿಗಳನ್ನ ಇಡಲಾಗಿರುತ್ತೆ. ಸೊ ಆ ಕಡ್ಡಿಗಳ ಮೇಲೆ ಕೆಲವು ಪಾಯಿಂಟ್ಸ್ಗಳನ್ನ ಬರೆದಿರ್ತಾರೆ. ಸೊ ಪಾರ್ಟಿಸಿಪೇಟ್ ಮಾಡುವಂಥ ಸ್ಪರ್ಧಿಗಳ ಕೈಲಿ ರಿಂಗನ್ನ ಕೊಡಲಾಗಿರುತ್ತೆ. ಸೊ ಆ ರಿಂಗನ್ನು ಅವರು ಆ ಕಡ್ಡಿಗಳಿಗೆ ಎಸೆಯಬೇಕಾಗಿರುತ್ತೆ. ಸೊ ಆ ರಿಂಗು ಯಾವ ಕಡ್ಡಿ ಒಳಗಡೆ ಬೀಳುತ್ತೆ ಮತ್ತು ಆ ಕಡ್ಡಿ ಮೇಲೆ ಯಾವ ನಂಬರ್ ಇರುತ್ತೆ, ಸೊ ಅಷ್ಟು ಪಾಯಿಂಟ್ಗಳು ಸ್ಪರ್ಧಿಗೆ ಸಿಗುತ್ತೆ. ಸೊ ಈ ಟಾಸ್ಕಲ್ಲಿ ಪಾರ್ಟಿಸಿಪೇಟ್ ಮಾಡಿದಂಥ ದಿವ್ಯ ಸುರೇಶ್ ಮತ್ತು ರಘು ಇವರಿಬ್ಬರಲ್ಲಿ ಗೆಲ್ಲೋದು
ಅಂಪೈರ್ ಮಾತ್ರ ಸೂಪರ್ ಏನು ಆಡಿದ ಆರಾಟನು ಕೂಡ ಗೆದ್ದಿದ್ದಾರೆ. ಎಲ್ಲಾ ಆಟದಲ್ಲಿ ಏನ್ ಬೆಟ್ಟಿಂಗ್ ಕಟ್ಟಿದ್ರು ಎಲ್ಲದರಲ್ಲೂ ಕೂಡ ಗೆದ್ದಿದ್ದಾರೆ. ಜೊತೆಗೆ ಅವರ ಸ್ವಂತ ಟಾಸ್ಕ್ ಏನಿತ್ತು ಅದರಲ್ಲೂ ಕೂಡ ಅವರು ಆಡಿ ಗೆದ್ದಿದ್ದಾರೆ ಅಂತ ಮಾತಾಡ್ತಿರ್ತಾರೆ. ಅದಾದ ನಂತರ ನೆಕ್ಸ್ಟ್ ಅಡುಗೆ ಮನೆಯಲ್ಲಿ ಅಡುಗೆ ಕೆಲಸ ಮಾಡ್ತಾ ಶಮಂತ್ ಹಾಗೇನೆ ಪ್ರಿಯಾಂಕ ಅವರು ಚಕ್ರವರ್ತಿ ಅವ್ರನ್ನ ರೇಗಿಸ್ತಿರ್ತಾರೆ. ಸೊ ಇಲ್ಲಿ ಇವರು ರೇಗಿಸೋ ವಿಷಯ ಬಂದು ನೆನೆ ಟಾಸ್ಕ್ ಅಲ್ಲಿ ಏನು ನೀವು ಚೆನ್ನಾಗಿ ಆಡಲಿಲ್ಲ ಗಿವ್ ಅಪ್ ಮಾಡ್ಬಿಟ್ರಿ ಅಂತ ಹೇಳ್ತಿರ್ತಾರೆ. ಸೊ ಇಲ್ಲಿ ಚಕ್ರವರ್ತಿ ಅವರು ಹೇಳೋದೇನಂದ್ರೆ ಈಗ ಎಷ್ಟು ಸರಿ ಅಂತ ಅದನ್ನೇ ಪದೇ ಪದೇ ರಿಪೀಟ್ ಮಾಡ್ತೀರಾ ನೀವು. ನೆನೆ ಟಾಸ್ಕ್ ಆಗೋಯ್ತು ತಾನೆ, ನಾನು ಒಪ್ಕೊಂಡೆ ತಾನೆ, ನೀವೆಲ್ಲ ರೇಗಿಸಿದ್ರೆ ಅದನ್ನೆಲ್ಲ ಒಪ್ಕೊಂಡೆ, ಬಟ್ ಯಾಕೆ ಮತ್ತೆ ಮತ್ತೆ ರಿಪೀಟ್ ಮಾಡ್ತೀರಾ ಅಂತ ಹೇಳ್ತಾರೆ. ಅದಾದ ನಂತರ ಚಕ್ರವರ್ತಿ ಮತ್ತೆ ಪ್ರಶಾಂತ್ ಅವ್ರ ಮಧ್ಯೆ ಒಂದು ಮಾತುಕತೆ ಆಗುತ್ತೆ ಒಂದು ಹಾಡಾಡೋದ್ರ ಬಗ್ಗೆ. ಸೊ ಈಗ ಚಕ್ರವರ್ತಿ ಅವರು ಒಂದು ಹಾಡನ್ನ ಹಾಡ್ತಿರ್ಬೇಕಾದ್ರೆ ಕೋರಸ್ ಇರ್ತಿ ಪ್ರಶಾಂತ್ ಅವರು ಹಾಡ್ತಿರ್ತಾರೆ. ಸೊ ಆಗ ಚಕ್ರವರ್ತಿ ಅವರು ನೀನು ಕೋರಸ್ ಕೊಡ್ಬೇಡ ನೀನೇ ಹಾಡು ಅಂತ ಹೇಳ್ತಾರೆ. ಅದಕ್ಕೆ ಪ್ರಶಾಂತ್ ಅವರು ನಾನು ಕೋರಸ್ ಸಿಂಗರ್, ನನಗೆ ಒಬ್ಬನೇ ಹಾಡಿದ್ರೆ ಹಾಡಕ್ಕೆ ಬರಲ್ಲ, ಸೊ ಅದಕ್ಕೆ ನಾನು ನಿನ್ನ ಜೊತೆ ಹಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಅದಕ್ಕೆ ಚಕ್ರವರ್ತಿ ಅವರು ನಾನು ಕೂಡ ಮೇನ್ ಸಿಂಗರು, ನನಗೆ ಕೋರಸ್ ಬೇಡ ಅಂತ ಹೇಳಿ ಒಂದು ರೀತಿ ಏನು ತಮಾಷೆಯಾಗಿ ರೇಗಿಸ್ಕೊಂಡು ಚೆನ್ನಾಗಿ ಮಾತಾಡ್ತಾ ಇರ್ತಾರೆ. ಹೀಗೆ ಚಕ್ರವರ್ತಿ ಅವರು ಮತ್ತೆ ಪ್ರಶಾಂತ್ ಮಾತಾಡ್ತಾ ಮಾತಾಡ್ತಾರೆ. ಚಕ್ರವರ್ತಿ ಅವರು ಪ್ರಶಾಂತ್ ಅವರಿಗೆ ಏನು ಒಂದು ಆಟ ಗೆದ್ಬಿಟ್ಟು ಅವ್ತರ ಆಡ್ತಿದ್ದೆ, ಅವರು ಆ ಬಲೂನದ ಆಟ ಏನು ಐದನೇ ಕ್ಲಾಸ್ ಮಕ್ಕಳು ಕೂಡ ಆಡಿ ಗೆಲ್ತಾರೆ ಅಂತ ಅವ್ರನ್ನ ರೇಗಿಸ್ತಿರ್ತಾರೆ. ಅದಾದ ನಂತರ ಶಮಂತವರು ಇನ್ನು ಗೆದ್ದವ್ರಿಗೆ ಜಯ ಅನ್ನೋದ್ರ ಬದಲು ಸೋತವ್ರಿಗೆ ನಾವು ಏನು ಪ್ರೋತ್ಸಾಹಿಸಬೇಕು ಅಂತ ಕೂಡ ಹೇಳ್ತಾ ಇರ್ತಾರೆ. ಅದಾದ ನಂತರ ನೆಕ್ಸ್ಟ್ ಪ್ರಶಾಂತ್ ಅವರು ಹಾಗೆ ಚಕ್ರವರ್ತಿ ಇಬ್ರು ಕೂಡ ಬಲೂನ್ ಅನ್ನೋ ವಿಷಯದ ಬಗ್ಗೆ ಡಿಬೇಟ್ ಮಾಡೋಣ ಅಂತ ಅನ್ಕೋತಾರೆ. ಬಟ್ ಪ್ರಶಾಂತ್ ಅವರು ಇಲ್ಲಿ ಏನು ಮಾತಾಡೋದಿಲ್ಲ, ಮತ್ತೆ ಅವ್ರು ಮಾತಾಡಿದ್ದು ಕೂಡ ಅಷ್ಟು ಏನು ಕರೆಕ್ಟ್ ಆಗಿ ಮಾತಾಡೋದ್ರು ಅಂತ ನೋಡೋರ್ಗೆ ಅನ್ಸೋದಿಲ್ಲ. ಬಟ್ ಇಲ್ಲಿ ಚಕ್ರವರ್ತಿ ಅವರು ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಪ್ರಶಾಂತ್ ಅವರು ಇನ್ನೇನು ಮಾತಾಡೋಕೆ ಆಗ್ಬಾರ್ದು ಆ ರೀತಿ ಮಾತಾಡಿ ಸೈಲೆಂಟ್ ಮಾಡಿಸ್ಬಿಡ್ತಾರೆ. ಇದಾದ ನಂತರ ನೆಕ್ಸ್ಟ್ ನಿಧಿ ಅವರು ಹಾಗೆ ಪ್ರಶಾಂತ್ ಇಬ್ರು ಕೂಡ ಒಂದು ನಂಬರ್ ಗೇಮ್ ನ ಆಡ್ತಾ ಇರ್ತಾರೆ ಶುಭಾ ಪೂಂಜಾ ಅವರ ಜೊತೆ. ಸೊ ಈ ನಂಬರ್ ಗೇಮ್ ನಮ್ಗೆ ಆಲ್ರೆಡಿ ಗೊತ್ತಿದೆ. ಸೊ ಮೆಂಟಲಿ ನಾವು ಒಂದು ನಂಬರ್ನ ತಲೆಯಲ್ಲಿ ಇಟ್ಕೋಬೇಕಾಗಿರುತ್ತೆ, ಅದನ್ನ ಇನ್ನೊಬ್ರು ಏನು ಕಂಡುಹಿಡಿಬೇಕಾಗಿರುತ್ತೆ ಯಾವ ನಂಬರ್ ನಾವು ತಲೆಯಲ್ಲಿ ಇಟ್ಕೊಂಡಿದ್ದೀವಿ ಅಂತ. ಸೊ ಹೀಗೆ ಮಾಡಬೇಕಾದ್ರೆ ಶುಭಾ ಪೂಂಜಾ ಅವರು ಇನ್ಫ್ಯಾಕ್ಟ್ ಮಂಕಾಗ್ಬಿಡ್ತಾರೆ, ಏನಿರು ಈ ರೀತಿ ನಂಬರ್ನ ಕಂಡುಹಿಡಿಬಿಟ್ರಲ್ಲ ಅಂತ. ನಂತರ ಚಕ್ರವರ್ತಿ ಅವ್ರ ಹತ್ರ ಕೂಡ ಏನು ನಿಧಿ ಅವರು ಹಾಗೆ ಪ್ರಶಾಂತ್ ಅವರು ಇದೇ ಆಟನ ಆಡ್ತಾರೆ. ಸೊ ಆಗ್ಲೂ ಕೂಡ ಎಲ್ಲರೂ ಕೂಡ ಶಾಕ್ ಆಗ್ಬಿಡ್ತಾರೆ, ಏನು ಇವರು ಈ ರೀತಿ ನಂಬರ್ನ ಕಂಡುಹಿಡಿತಿದ್ರಲ್ಲ ಅಂತ. ಕೊನೆಗೆ ಪ್ರಶಾಂತ್ ಮತ್ತೆ ನಿಧಿ ಅವರೇನೇ ಈ ಚಕ್ರವರ್ತಿ ಅವ್ರಿಗೆ ಗೇಮ್ನ ನಾವು ಯಾವ ರೀತಿ ಆಡಿದ್ವಿ ಅಂತ ಹೇಳ್ಕೊಡ್ತಾರೆ. ಇದಾದ ನಂತರ ನೆಕ್ಸ್ಟ್ ಲಿವಿಂಗ್ ಏರಿಯಾದಲ್ಲಿ ಎಲ್ಲರೂ ಕೂಡ ಕೂತಿರ್ತಾರೆ. ಸೊ ಆಗ ಬಿಗ್ ಬಾಸ್ ಅವರು ದಿವ್ಯ ಹುಡುಗ ಅವ್ರ ಬಗ್ಗೆ ಒಂದು ಇನ್ಫಾರ್ಮೇಶನ್ ನ ಕೊಡ್ತಾರೆ. ಸೊ ಇಲ್ಲಿ ದಿವ್ಯ ಹುಡುಗ ಅವ್ರನ್ನ ಸ್ಕ್ಯಾನಿಂಗ್ ಅಂತ ಏನು ಮನೆಯಿಂದ ಆಚೆ ಕರ್ಕೊಂಡು ಹೋಗಿರ್ತಾರೆ. ಅದಾದ ನಂತರ ಅವ್ರಿಗೆ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಆಗಿದೆ ಅಂತ ಹೇಳಿ ಏನು ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿದೀವಿ ಅಂತ ಹೇಳ್ತಾರೆ. ಇದಾದ ನಂತರ ನೆಕ್ಸ್ಟ್ ಪ್ರಿಯಾಂಕ ಅವರು ಹಾಗೆ ಚಕ್ರವರ್ತಿ ಇಬ್ರು ಕೂಡ ಮಾತಾಡ್ತಿರ್ತಾರೆ. ಸೊ ಇಲ್ಲಿ ಪ್ರಿಯಾಂಕ ಅವರು ಈ ವಾರ ನಾನೇ ಹೋಗ್ಬೋದೇನೋ ಮನೆಯಿಂದ ಆಚೆ ಎಲಿಮಿನೇಷನ್ ಅಲ್ಲಿ ಅಂತ ಹೇಳ್ತಿರ್ತಾರೆ. ಸೊ ಆಗ ಯಾಕೆ ನಿನಗೆ ಈ ರೀತಿ ಅನ್ನಿಸ್ತಿದೆ ಅಂತ ಏನು ಚಕ್ರವರ್ತಿ ಅವರು ಕೇಳಿದಾಗ ಪ್ರಿಯಾಂಕ ಅವರು ಹೇಳೋದೇನಂದ್ರೆ ಮೊದಲನೇದಾಗಿ ನಾನು ವೈಲ್ಡ್ ಕಾರ್ಡ್ ಎಂಟ್ರಿ, ಅದಾದ ನಂತರ ನಾನು ಜನರಿಗೆ ಅಷ್ಟಾಗಿ ರೀಚ್ ಆಗಿರೋದಿಲ್ಲ, ಜೊತೆಗೆ ಇಲ್ಲಿ ಮನೇಲಿ ಚಾಡಿ ಹೇಳ್ಕೊಂಡು ಜಾಸ್ತಿ ಮಾತಾಡೋರ್ಗೇನೆ ಬೆಲೆ ಇರೋದು, ನಾನು ಆ ರೀತಿ ಮಾಡೋದು ಕಡಿಮೆ, ಜೊತೆಗೆ ನಾನು ಒಂದು ರೀತಿ ಬೋರಿಂಗ್ ಪರ್ಸನ್ ಈ ಮನೇಲಿ ಅಂತ ಹೇಳ್ತಾರೆ. ಅದಾದ್ಮೇಲೆ ಏನು ನನಗೆ ಈ 4 ವಾರ ಮನೇಲಿ ಇದ್ದಿದ್ದು ತುಂಬಾ ಖುಷಿ ಆಗ್ತಿದೆ, ಮತ್ತೆ ನನಗೆ ಹೊರಗಡೆನೂ ಕೂಡ ತುಂಬಾ ಕೆಲಸ ಇದೆ ಅಂತ ಹೇಳಿ ಒಂದು ರೀಸನ್ ನ ಚಕ್ರವರ್ತಿ ಅವರಿಗೆ ಪ್ರಿಯಾಂಕ ಅವರು ಕೊಡ್ತಾರೆ. ಸೊ ಇದಾದ ನಂತರ ನೆಕ್ಸ್ಟ್ ಚಕ್ರವರ್ತಿ ಅವರು ಶಮಂತ್ ಹಾಗೆ ಪ್ರಿಯಾಂಕ ಅವ್ರ ಮಧ್ಯೆ ಏನು ಜಗಳ ಆಗಿರುತ್ತೆ ಅದನ್ನ ಸರಿ ಮಾಡೋಕೆ ಅಂತ ಮಾತಾಡ್ತಾ ಇರ್ತಾರೆ. ಸೊ ನಿಮ್ಮಿಬ್ಬರ ಮಧ್ಯೆ ಯಾಕೆ ಜಗಳ ಆಗಿದೆ ಏನು ಅಂತ ಕೇಳಿದಾಗ ಏನು ಶಮಂತ್ ಅವರು ಹೇಳ್ತಾರೆ, ಇನ್ನು ಈ ಬಿಗ್ ಬಾಸ್ ಮನೇಲಿ ತಿಂತಿಳ್ಕೊಂಡು ಆಟಾಡ್ಕೊಂಡು ಇದ್ರೆ ಬಿಗ್ ಬಾಸ್ ಅವರು ಹೊಡೆದು ಆಚೆ ಕಳಿಸ್ತಾರೆ ಅಂತ ಅಂದ್ರೆ ಅದಾದ್ಮೇಲೆ ಸಾರಿ ಕೂಡ ಕೇಳಿದೆ ಪ್ರಿಯಾಂಕ ಅವ್ರಿಗೆ ಅಂತ ಶಮಂತ್ ಹೇಳ್ತಾರೆ. ನಂತರ ಚಕ್ರವರ್ತಿ ಅವರು ಇದ್ದು ನಿಮ್ಮಿಬ್ಬರ ಮಧ್ಯೆ ಒಂದು ಅಫೆಕ್ಷನ್ ಇದೆ, ಏನು ಪ್ರೀತಿ ಇದೆ, ಅದು ಏನು ಪ್ರಿಯಾಂಕ ಅವರು ಅದನ್ನ ತೋರಿಸ್ತಿದ್ದಾರೆ ನನಗೆ ಅದು ಗೊತ್ತಾಗ್ತಾ ಇದೆ ಅಂತೆಲ್ಲ ಹೇಳಿ ಇವರಿಬ್ಬರ ಮಧ್ಯೆ ಒಂದು ಲವ್ ಅನ್ನೋ ರಿಲೇಶನ್ಶಿಪ್ನ ಏನು ಹುಟ್ಟಾಕೋಕೆ ಟ್ರೈ ಮಾಡ್ತಿರ್ತಾರೆ. ಅದಾದ ನಂತರ ಪ್ರಿಯಾಂಕ ಅವರು ಕೂಡ ಸ್ವಲ್ಪ ಕೋಪ ಮಾಡಿಕೊಂಡು ಚಕ್ರವರ್ತಿ ಅವ್ರಿಗೆ ಬೈತಾರೆ, ನೀವು ಯಾರು ಈ ರೀತಿ ಎಲ್ಲ ಮಾತಾಡೋಕ್ಕೆ, ಜೊತೆಗೆ ನೀವು ಎಷ್ಟೊತ್ತಿಂದ ಇದನ್ನೇ ಮಾತಾಡ್ತಿದ್ದೀರಾ, ನಾನು ಕೂಡ ಸೈಲೆಂಟ್ ಆಗೇನೆ ಇದ್ದೀನಿ, ಬಟ್ ಹಾಗೆ ನೀವು ಕಂಟಿನ್ಯೂ ಮಾಡ್ತಾನೆ ಇದ್ದೀರಾ, ಯಾರು ಇದ್ರ ಪರ್ಮಿಷನ್ ಎಲ್ಲ ಕೊಟ್ಟಿದ್ದ, ಜೊತೆಗೆ ನೀವ್ಯಾರು ನನಗೆ ಈ ಥರ ಎಲ್ಲ ಮಾತಾಡೋಕ್ಕೆ ಅಂತೆಲ್ಲ ಕೇಳ್ತಾ ಇರ್ತಾರೆ. ಸೊ ಹೀಗೆ ಒಂದ್ ಕಡೆ ಇವರಿಬ್ರು ಮನೆ ಒಳಗಡೆ ಮಾತಾಡ್ತಿರ್ಬೇಕಾದ್ರೆ ಹೊರಗಡೆ ಶಮಂತ್ ಹಾಗೇನೆ ಶುಭಾ ಪೂಜೆ ಇಬ್ರು ಕೂಡ ಇವ್ರು ಒಳಗಡೆ ಏನ್ ಮಾತಾಡ್ತಿದ್ದಾರೆ ಅದು ಇವ್ರಿಗೆ ಕೇಳಿಸ್ತಿರ್ಲಿಲ್ಲ. ಸೊ ಆ ಕಾರಣದಿಂದಾಗಿ ಅಲ್ಲೇ ಸುತ್ತ ಕೂತಿರೋರ್ಗೆ ಎಂಟರ್ಟೈನ್ಮೆಂಟ್ ಆಗಲಿ ಅಂತ ಇವರಿಬ್ರು ಒಳಗಡೆ ಏನ್ ಮಾತಾಡ್ತಿದ್ದಾರೆ ಅಂತ ಊಹೆ ಮಾಡಿಕೊಂಡು ಡಬ್ಬಿಂಗ್ನ ಮಾಡ್ತಿರ್ತಾರೆ. ಸೊ ಇವರು ಡಬ್ಬಿಂಗ್ ಕೂಡ ತುಂಬಾನೇ ತಮಾಷೆ ಆಗಿರುತ್ತೆ. ಮತ್ತೆ ಅದಾದಂತ ಚಕ್ರವರ್ತಿ ಅವರು ಪ್ರಿಯಾಂಕ ಅವ್ರ ಜೊತೆ ಮಾತಾಡಿಕೊಂಡು ಹೊರಗಡೆ ಬಂದು ಶಮಂತ್ ಅವ್ರ ಹತ್ರ ಮಗ ನಾನು ಒಪ್ಪಿಸಿದೀನಿ ಎಲ್ಲಾನು ಕೂಡ, ನಾನು ಎಷ್ಟೇ ಕಷ್ಟ ಆದರೂ ಸರಿ ನಿಮ್ಮಿಬ್ಬರ ಮದುವೆನ ಮಾಡಿಸ್ತೀನಿ, ಇದು ನನ್ನ ಜೀವನದಲ್ಲಿ ನಾನು ಮಾಡಿಸ್ತಿರುವಂತಹ 736ನೇ ಮದುವೆ ಅಂತೆಲ್ಲ ಹೇಳ್ತಾರೆ. ಸೊ ಇಲ್ಲಿ ಯಾವ ರೀತಿ ಆಗ್ಬಿಟ್ಟಿರುತ್ತೆ ಅಂದ್ರೆ ಇಲ್ಲಿ ಶುಭಾ ಪೂಂಜಾ ಅವರು ಹಾಗೆ ಶಮಂತ್ ಅವರು ಏನು ಡಬ್ಬಿಂಗ್ ಮಾಡಿ ಮಾತಾಡ್ತಾ ಇರ್ತಾರೆ, ಅದೇ ಸಮಯಕ್ಕೆ ಇವರು ಬಂದು ಹೇಳುವಂತ ಮಾತುಗಳು ತುಂಬಾನೇ ಸಿಂಕ್ ಆಗ್ಬಿಡುತ್ತೆ. ಸೊ ಆ ಕಾರಣದಿಂದಾಗಿ ಮನೆ ಏನು ತಮಾಷೆಯಲ್ಲಿ ಕ್ರಿಯೇಟ್ ಆಗ್ಬಿಟ್ಟಿರುತ್ತೆ. ಸೊ ಇಲ್ಲಿ ಯಾವ ರೀತಿ ಅಂದ್ರೆ ಇವರು ಡಬ್ಬಿಂಗ್ ಮಾಡ್ತಿದ್ದು ಚಕ್ರವರ್ತಿ ಅವರು ಪ್ರಿಯಾಂಕ ಅವ್ರಿಗೆ ಲವ್ ಮಾಡು ಅಂತ ಹೇಳ್ತಿರೋ ರೀತಿ ಅವರು ಡಬ್ಬಿಂಗ್ ಅಲ್ಲಿ ಮಾತಾಡ್ತಾ ಇರ್ತಾರೆ. ಸೊ ಹೊರಗಡೆ ಬಂದು ಅದೇ ವಿಷಯವಾಗಿ ಮಾತಾಡ್ತಿರ್ಬೇಕಾದ್ರೆ ಕೆಲವು ವಿಷಯಗಳು ಸಿಂಕ್ ಆಗಿ ತುಂಬಾನೇ ತಮಾಷೆಯಾಗಿ ನಮಗೂ ಕೂಡ ಕಾಣಿಸುತ್ತೆ. ಸೊ ಒಂದು ರೀತಿ ಎಂಟರ್ಟೈನಿಂಗ್ ಆಗಿತ್ತು. ಅದಾದ ನಂತರ ಈ ಒಂದು ಎಪಿಸೋಡ್ ಏನಿತ್ತು ನೆನ್ನೆಗಿಂತ ತುಂಬಾನೇ ಕಾಮ್ ಆಗಿತ್ತು, ಚೆನ್ನಾಗಿತ್ತು. ಅದಾದ ನಂತರ ಎಂಟರ್ಟೈನಿಂಗ್ ಕೂಡ ಆಗಿತ್ತು. ಮತ್ತೆ ಪ್ರಶಾಂತ್ ಹಾಗೇನೆ ಮಂಜು ಅವರು ಇಬ್ರು ಕೂಡ ಜೊತೆಯಾಗಿ ಖುಷಿಯಾಗಿರೋದು ತುಂಬಾನೇ ಖುಷಿ ಕೊಡುತ್ತೆ ನೋಡೋರಿಗೆ. ಮಂಜು ಅವರು ಕೂಡ ನಾನು ನೆನ್ನೆ ಹೇಳಿದಂಗೆ